लास्ट क्लास नागरिकन पाठवान स्टार्ट आरंभल मे पाठ मूरतन ना लास्ट क्लास तनक बंद क्लास अंतर्रे तनक बंद इनिबूर आंद्रे वे मत कदरे आगे तुम वेर अद्रीन कदरे बरते नमिब्रल्ली यार हेच्चु कदरे डे कुद्रे वे नाचु याके समान कदरे समाधान आगिल अल्वा हाँ मार्केट समाधान आगिल अल्वादल सो अदी रीतिया योचने आने नोडल यार हेच्चु यार कड़मे अंतरिगेनि ओटद स्पर्धे ओटद स्पर्धेन एक्सलिडी एर बारी ओटद स्पर्धे आर बारी ओट स्पर्धे यार फस्ट बारो यार विन आतारो अंत ना कन्सिडर अंतर यार आने सो अली तनक नावल सो मुदे ऐन यार हेच्चु अंत ना नोड़ आन स्पर्धा जगह समय निर्धारित मरद आरामवे ओडी कुल हिरा सूचने आने रेस स्टार्ट प्लेस सो आ प्लेस बेवी मर इतनी कोलिए बेवी मरदे स्टार्टी एंड स्टार्टिंग पॉइंट इंडिंग पॉइंट रेसल स्टार्टिंग पॉइंट मत एंडिंग पॉइंट सो अदे रीतिया बेवी मरद ओट शुरुमे अस्टारी ओट एर बारी सो आने नानूद हर इतने हर आने अल्वा सो इले बेवी मरद स्टार्टिंग पॉइंट आदि कदरे मत वे स्टार्टिंग पॉइंट आद बेवी मरद इलवा सो मुन नोड़ आनयु अलगे हूँ कदरे मंटे ओडल शुरू कदर वेगवा ओडी कदर गुरी मुटीत कदरे नोड़ी नाने हेच्चु अंत गे जब्बदा है आनयु कदरे नम उपते इन कड़े स्पर्धे अदू आगली अन यारू ए तीर्मान ओहो नानु सिद्ध कदरे हेमुस्ट आने हेदे कदरे मुद्दे वे रेस शुरुआत ओटद स्पर्धे शुरुआत ओटद स्पर्धे शुरू आते कदरे 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 गल फास्ट ओडते अल्वा वे स्वल्प स्लो अल्वा ना डेजर्ट नोड़बू वंटे निधान कदरेन्मा बेग ओडोगीड़ हर एंडिंग पॉइंट तल्त सो अदे नोड़े नोड़ा यार हेच्चु अंत मम्मी हेच्चु अंत इवग्लू गता निगे अंत ऐनमु कदरे जब्बल हेबू आने सूम्य आयता इला ना ओपंदे एर बारी ओटद स्पर्धे इन बारी ओटद स्पर्धे अभी यू नानी हेती अंत ओहो हाबेरे सर आदरू नाने फस्ट बरबू जब्बद मन अंदमु सर आम्मेक नेक्स्ट आनयु एरन सल ओटद स्पर्धन मरलू जगह आने तुम्बा बुद्धिवंत आने यार हेच्चु यार कड़मे
ಅಲ್ಲ ಪ್ರತಿಯೊಬ್ಬರಿಗೂ ದೇವರು ತನ್ನದೇ ಆದಂತಹ ಪ್ರತಿಭೆಯನ್ನು ಕೊಟ್ಟಿರ್ತಾನೆ. ಇಲ್ಲಿ ಯಾಕೆ ಇಲ್ಲಿ ಮರಳಲ್ಲಿ ಗೋಡಸ್ಪರ್ಧೆ ಇತ್ತು ಅಂತಂದ್ರೆ ಒಂಟೆಗೆ ಮಾಮೂಲಿ ನೆಲದಲ್ಲಿ ಓಡೋದಕ್ಕೆ ಕಷ್ಟ ಆಗುತ್ತೆ, ಆದ್ರೆ ಮರಳಲ್ಲಾದ್ರೆ ಅದು ಓಡತ್ತೆ. ಮರುಭೂಮಿಯಲ್ಲಿ ಅದು ಇರೋದು ಗೊತ್ತಿದೆಯಲ್ವಾ, ರಾಜಸ್ಥಾನ ಕಡೆಲ್ಲ ನಾವು ಹೋದ್ರೆ ಒಂಟೆಗಳನ್ನ ನೋಡೋದು. ಹಾಗೆ ಮರುಭೂಮಿಲಿ ಆದ್ರೆ ಅದು ಫಾಸ್ಟ್ ಓಡುತ್ತೆ, ಆದ್ರೆ ನೆಲದಲ್ಲಿ ಅದಕ್ಕೆ ಕಂಫರ್ಟ್ ಆಗಲ್ಲ. ಆದ್ರೆ ಕುದುರೆ ಹಾಗಲ್ಲ, ಕುದುರೆ ನೆಲದಲ್ಲಿ ಓಡುತ್ತೆ, ಆದ್ರೆ ಮರುಭೂಮಿಲಿ ಹೋದ್ರೆ ಓಡಕ್ ಆಗತ್ತಾ? ಆಗಲ್ಲ. ಆ ಒಂದು ಐಡಿಯಾದಿಂದ ಏನ್ ಮಾಡ್ತು ಆನೆ, ನೆಕ್ಸ್ಟ್ ರೇಸ್ ಏನಿದೆ ಅದನ್ನ ಮರುಭೂಮಿಯಲ್ಲಿತ್ತು, ಮರಳಲ್ಲಿ ಇತ್ತು. ಸರಿ, ಮರುಭೂಮಿ ಅಂದ್ರೆ ಮರಳು, ಮರುಭೂಮಿಲಿ ಬಂದ್ರೆ ನಾವು ಮರಳನ್ನು ಕಾಣ್ಬೋದಲ್ವಾ, ಸೊ ಆ ರೀತಿಯಂತಹ ಮರಳಿನ ಅಲ್ಲಿ ಇಲ್ಲಿ ಓಟದ ಸ್ಪರ್ಧೆ ಇತ್ತು. ಆನೆಯು ಎರಡನೇ ಸ್ಥಳದ ಊಟದ ಸ್ಪರ್ಧೆಯಲ್ಲಿ ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ಜಾಸ್ತಿ ಮರಳು ಇರುವಂತಹ ಪ್ಲೇಸ್ ಅಲ್ಲಿ ಓಟವನ್ನು ಓಟದ ಸ್ಪರ್ಧೆಯನ್ನ ಏರ್ಪಡಿಸಿತು. ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗವನ್ನು ಗುರುತಿಸಿತು. ಅಲ್ಲಿ ಲೈನ್ ಹಾಕ್ತು, ಇದು ಎಂಟ್ರಿ ಪಾಯಿಂಟ್, ಇದು ಎಂಡಿಂಗ್ ಪಾಯಿಂಟ್, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ತು ಲೈನ್ ಹಾಕ್ತು. ಹಾ, ಮುಟ್ಟುವ ಜಾಗವನ್ನು ಗುರುತಿಸಿತು. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತು. ಎಂಡಿಂಗ್ ಪಾಯಿಂಟ್ ಅಲ್ಲಿ ಏನ್ ಮಾಡ್ತು, ಆನೆ ನಿಂತ್ಕೊಳ್ತು. ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು, ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು. ಅಲ್ಲಿ ಮರಳಲ್ಲಿ ಓಟದ ಸ್ಪರ್ಧೆ ಶುರು ಮಾಡಿದ್ರು. ಅದಾದ ನಂತರ ಅಲ್ಲಿ ಕುದುರೆ ಏನಾಯ್ತು, ಓಡೋದಕ್ಕೆ ಆಗ್ಲಿಲ್ಲ. ಜಂಬದಿಂದ ಕೊಚ್ಕೊಳ್ತಲ್ವಾ, ನಾನೇ ಫಸ್ಟು, ನಾನೇ ನಾನೇ ಗ್ರೇಟ್ ಅನ್ನೋ ಥರ ಹೇಳ್ತಲ್ವಾ, ಸೊ ಅಲ್ಲಿ ಓಡೋದಕ್ಕೆ ಆಗ್ಲೇ ಇಲ್ಲ. ಒಂಟೆನೇ ಏನ್ ಮಾಡ್ತು, ಮರಳಲ್ಲಿ ಫಾಸ್ಟ್ ಆಗಿ ಓಡಿ ವಿನ್ ಆಯ್ತು. ಅಲ್ಲಿ ಯಾಕಂತಂದ್ರೆ ಅಲ್ಲಿ ಕುದುರೆ ಓಡೋಕ್ಕಾಗಲ್ಲ ಮರಳಲ್ಲಿ, ಒಂಟೆಗಾದ್ರೆ ಸರಾಗವಾಗಿದೆ, ಸರಳ ಈಸಿ ಆಗೋದು ಓಡೋಗುತ್ತೆ, ಆದ್ರೆ ನೆಲದಲ್ಲಿ ಓಡೋದು ಒಂಟೆಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್, ಎರಡನೇ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು. ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ಎರಡನೇ ಸಲ ಸ್ಪರ್ಧೆಯಲ್ಲಿ ಒಂಟೆ ವಿನ್ ಆಯ್ತಲ್ವಾ, ಸೊ ಅವಾಗ ಇದಕ್ಕೆ ಕುದುರೆಗೆ ಏನಾಯ್ತು, ಜಬ್ಬ ಸ್ವಲ್ಪ ಕಡಿಮೆ ಆಯ್ತು. ನಾನು ಮಾಡಿದ ತಪ್ಪು ಅಲ್ವಾ, ಯಾಕೆ ಹೆಚ್ಚು ಯಾರು ಕಡಿಮೆ ಅನ್ನೋದು ಹೇಳ್ಕೊಂಡಿದ್ದು ತಪ್ಪು ಅಲ್ವಾ ಅಂತ ಅರಿವಾಯ್ತು. ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತು. ಆನೆ ಮತ್ತು ಒಂಟೆ ಅಂತ ಬಂದಿತ್ತು ಅಂದ್ರೆ ತಪ್ಪಾಯ್ತು, ಕ್ಷಮಿಸ್ಬಿಡು, ನಾನು ಆಲೋಚನೆ ಮಾಡಿದ ತಪ್ಪು, ಆ ಥರ ಎಲ್ಲ ನಾನು ಹೆಚ್ಚು ನೀನು ಹೆಚ್ಚು ಅಂತ ಆಲೋಚನೆ ಮಾಡಬಾರ್ದು. ಫ್ರೆಂಡ್ಶಿಪ್ಪಲ್ಲಿ ನಾನು ಹೆಚ್ಚು ನೀನು ಹೆಚ್ಚು ನಾನು ಗ್ರೇಟು ನೀನು ಗ್ರೇಟು ಅನ್ನೋದು ಆ ಥರ ಏನು ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಆನೆಯು ತಮ್ಮಂದಿರ, ನಿಮ್ಮಲ್ಲಿ ಯಾರು ಹೆಚ್ಚು ಅಲ್ಲ, ಯಾರು ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಆನೆ ಹೇಳ್ತಿದೆಯೇ ತಮ್ಮಂದಿರ, ಇದು ನಿಮ್ಮಲ್ಲಿ ಯಾರು ಹೆಚ್ಚು ಅಲ್ಲ ಹಾಗೆ ಕಡಿಮೆಯೂ ಅಲ್ಲ. ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ನೀವಿಬ್ಬರೂ ಒಳ್ಳೆಯ ಗೆಳೆಯರಾಗಿದ್ದವರು ಮುಂದೆಯೂ ಹಾಗೆಯೇ ಇರಿ. ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿ ಎಂದು ಕೇಳಿದ್ದು. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು. ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು. ಗೆಳೆತನ ಸಹಬಾಳ್ವೆಗೆ ಸೌಪಾನ. ಮನೆಯಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಿಮ್ಮಲ್ಲಿ ಯಾರು ಹೆಚ್ಚು ಅಲ್ಲ, ಯಾರು ಕಡಿಮೆಯೂ ಅಲ್ಲ. ಪ್ರತಿಯೊಂದು ನಾನು ಹೇಳ್ದೆ ಅಲ್ವಾ ನಿಮಗೆ, ದೇವರು ಅವರದೇ ಆದ ಪ್ರತಿಯೊಬ್ಬರಿಗೂ ಅವರದೇ ಆದ ಪ್ರತಿಭೆಯನ್ನು ಕೊಟ್ಟಿರ್ತಾನೆ. ಇದು ನಾವು ತೋರ್ಪಡಿಸ್ಕೊಳ್ಬೇಕಷ್ಟೇ. ಅದನ್ನ ಬಿಟ್ಟು ನಾವು ಆ ಪ್ರತಿಭೆನ ಇಟ್ಕೊಂಡು ಜಪ ಪಡೋದಲ್ಲ. ಇಲ್ಲಿ ನಾನೇ ಓದ್ತೀನಿ ಅಂತ ಜಪ ಪಡೋದಲ್ಲ, ಓದದೇ ಇರೋರಿಗೆ ಹೆಲ್ಪ್ ಮಾಡಿದ್ರೆ ನಿಮ್ಮನ್ನ ನೀವೇ ನಿಮ್ಮನ್ನ ಗ್ರೇಟ್ ಗ್ರೇಟ್ ಅಂತ ಅನಿಸ್ಕೊಳ್ತೀರಾ ಬೇರೆಯವರಿಂದ ಅಂತ ನನಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಾನು ಹೇಳಿದೆ, ಯಾರು ಕಡಿಮೆಯೂ ಅಲ್ಲ, ಯಾರು ಹೆಚ್ಚು ಅಲ್ಲ. ನೀವು ಒಳ್ಳೆ ಗೆಳೆಯರಾಗಿದ್ದರೆ ಮುಂದೆಯೂ ಸಹ ಅದೇ ರೀತಿಯಾಗಿ ಒಳ್ಳೆ ಗೆಳೆಯರಾಗಿರಿ ಅಂತ ಹಾರೈಸ್ತಾ ಇದೆ. ಅದೇ ರೀತಿಯಾಗಿ ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳುವಿ ಎಂದು ಹೇಳಿದ್ರು. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದ್ದವು. ನಂದಿನಂದಿ ಗೆಳೆಯರಾಗಿ ಅಂದರೆ ಕುದುರೆ ಮತ್ತು ಒಂದು ಎರಡು ಸೇರಿಬಿಟ್ಟು ಆನೆಯನ್ನ ನಿನಗೆ ತುಂಬ ಧನ್ಯವಾದ, ಚೆನ್ನಾಗಿ ನೀವು ಬುದ್ಧಿ ಹೇಳಿದೆ ಅಲ್ವಾ, ಸೊ ಆ ಕಾರಣದಿಂದ ನಿಮಗೆ ತುಂಬ ಧನ್ಯವಾದ ಅಂತ ಹೇಳ್ತಾ ಏನ್ ಮಾಡಿದ್ವು, ಖುಷಿ ಖುಷಿಯಾಗಿ ಹೊರಟೋದು. ಗೆಳೆತನ ಸಹಬಾಳ್ವೆಗೆ ಸೋಪಾನ. ಗೊತ್ತಾಯ್ತಲ್ವಾ ಮಕ್ಕಳೇ, ಗೆಳೆತನ ಅನ್ನೋದು ನಾವು ಖುಷಿ ಖುಷಿಯಾಗಿ ಇಲ್ಲಿ ನೀನ್ ಹುಚ್ಚು ನಾನ್ ಹುಚ್ಚು ನಾನು ಒಳ್ಳೆಯ ನೀನ್ ಕೇಳೋನು ಅನ್ನೋದನ್ನು ಇರಬಾರ್ದು ಮಕ್ಕಳೇ. ಇಲ್ಲಿ ಗೆಳೆಯರು ಅನ್ನೋದಿಲ್ಲಿ
ಎಲ್ಲರೂ ಸಮನಾಗಿರ್ತಾರೆ ಎಲ್ಲರಿಗೂ ಅವರದೇ ಆದ ದೇವರು ಅವರಿಗೆ ಪ್ರತಿಯೊಬ್ಬರಿಗೂ ಅವರದೇ ಆದ ಪ್ರತಿಭೆಯನ್ನು ಕೊಟ್ಟಿರ್ತಾನೆ ಇಲ್ಲಿ ಬೆಳಕರದಲ್ಲಿ ಅದು ಯಾವುದು ಲೆಕ್ಕ ಬರಲ್ಲ ಮಕ್ಕಳಿಂದ ಏನು ಮಾಡ್ತೀರಾ ಈ ಲೆಸನ್ ಅನ್ನು ರೆಡಿ ಮಾಡ್ತಿದ್ರೆ ಓದಬೇಕಾಗುತ್ತೆ ನೀಟಾಗಿ ಇನ್ನೊಮ್ಮೆ ನೀಟಾಗಿ ಓದಿ ಕತೆ ಇಷ್ಟ ಆಯ್ತಲ್ವಾ ನಿಮಗೆ ಚೆನ್ನಾಗಿದೆ ಅಲ್ವಾ ಪಾಠ ನೀವು ಸಹ ಫ್ರೆಂಡ್ಶಿಪ್ ಅಲ್ಲಿ ಜಗಳ ಮಾಡಬಾರದು ಖುಷಿ ಖುಷಿಯಾಗಿ ಇರಬೇಕು ಫ್ರೆಂಡ್ಶಿಪ್ ಅಲ್ಲಿ ನಾನು ಹೆಚ್ಚು ನೀನು ಹೆಚ್ಚು ನೀನು ಓದಲ್ಲ ನಾನು ಓದ್ತೀನಿ ಅಂತ ಬರಬಾರದು ಗೊತ್ತಾಯ್ತಲ್ವಾ